ಅವರು ಇನ್ನು ಯಾವ ಸ್ಥಾನಕ್ಕೆ ಹೋಗಬೇಕು ಇನ್ನು ಎಷ್ಟು ಎತ್ತರದಲ್ಲಿ ನೋಡಕ್ಕೆ ಇಷ್ಟಪಡ್ತೀರಿ ಇನ್ನು ಮುಂದೆ ಬರೋದು ಹೇಳೋಕ್ಕಾಗಲ್ಲ ಮೇಡಮ್ ಅವೆಲ್ಲ ನಾವು ಹೇಳೋಕ್ಕಾಗಲ್ಲ ಸಾಧ್ಯವಿಲ್ಲ ಭಗವಂತ ಹೇಳೋಕ್ಕಾದ್ರೆ ದೇವ್ರು ಹೇಳುತ್ತೆ ನಿನ್ನ ಆಸೆ ಏನು ನನ್ನ ಆಸೆ ಆಗಲೇಬೇಕು ಅನಿಸುತ್ತೆ ನಿಮ್ಮ ಆಸೆ ಹೇಳಿ ಆಯ್ತಂತ ಹೇಳ್ತದೆ ಹ್ಞೂ ಆಗುತ್ತೆ ನೀವು ಹೇಳಿದ್ಮೇಲೆ ಆಗಬೇಕದು ಆಯ್ತ ಬಿಡಿಯಬೇಲ್ವಾ ಹ್ಞೂ ಸರ್ ನೀವೇನು ಹೇಳ್ತೀರಿ ನಿಮಗೆ ದೊಡ್ಡಪ್ಪ ಇನ್ನು ಯಾವ ಸ್ಥಾನಕ್ಕೆ ಹೋಗಬೇಕು ಇನ್ನು ಎಷ್ಟು ಎತ್ತರಕ್ಕೆ ಹೋಗಬೇಕು ಯಾಕಂದ್ರೆ ಇವಾಗ ಆಡಳಿತ ಪಕ್ಷಕ್ಕೆ ಚಾಟಿ ಬೀಸ್ತಾ ಇರೋರು ಒಂದು ಚಳಿ ಬಿಡಿಸ್ತಾ ಇರೋರು ಅಂದ್ರೆ ವಿಪಕ್ಷ ನಾಯಕರು ಒಬ್ಬರೇನೆ ನೋಡಿ ಇವಾಗ ಬಿಜೆಪಿ ಗವರ್ಮೆಂಟ್ ಬಂದು ಪೆಟ್ರೋಲ್ ಡೀಸೆಲ್ ಮತ್ತೆ ದಿನನಿತ್ಯ ಬಳಸುವಂತ ಎಣ್ಣೆ ಪದಾರ್ಥಗಳು ಇವೆಲ್ಲ ಜಾಸ್ತಿ ಮಾಡಿದ್ದಾರೆ ಗ್ಯಾಸ್ ಆವಾಗ 470 ರೂಪಾಯಿ ಇತ್ತು ಈಗ 1100 ರೂಪಾಯಿ ಮಾಡಿದ್ದಾರೆ ಅದರಿಂದ ಜನ ಎಲ್ಲ ನಾವು ಬಯಸ್ತಿರೋದಲ್ಲ ಜನ ಮತ್ತೆ ಅವರು ಸಿಎಂ ಆಗಬೇಕು ಅಂತ ಬಯಸ್ತಿದ್ದಾರೆ ಜನ ಬಯಸ್ತಿದ್ದಾರೆ ಆಲ್ಮೋಸ್ಟ್ ಕರ್ನಾಟಕ ಜನತೆನೇ ಜನ ಹೇಳ್ತಾರೆ ಟಿವಿ ಸೀರಿಯಲ್ ಮಾಡೋದೇ ಗೃಹಿಣಿಯರಿಗೋಸ್ಕರ ಅಂತ ನೀವು ಅದನ್ನ ಬದಲಾಯಿಸಿ ಸಾಧಕ ಮಹಿಳೆಯರಿಂದ ಸಾಧನೆಯ ಪಾಠ ಕಲಿಯಿರಿ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಪ್ರತಿಯೊಂದು ಹಳ್ಳಿಲೂ ಚರ್ಚೆ ಮಾಡ್ತೇವೆ ಇವಾಗ ಮತ್ತೆ ಸಿದ್ದರಾಮಯ್ಯ ಅವರು ಬರಬೇಕು ಬಂದು ಒಳ್ಳೆ ಯೋಜನೆಗಳು ಕೊಡ್ತಾರೆ ಅವರು ಇವಾಗ ನಾವು ಅನುಭವಿಸಿ ಒಂದು ಮನೇನ ಅವತ್ತು 4 ಇಯರ್ಸ್ ಆಯ್ತು ಅವರು ಇವರು ಮುಖ್ಯಮಂತ್ರಿ ಬಿಜೆಪಿಯವರು ಒಂದು ಮನೆ ಕೊಟ್ಟಿಲ್ಲ ಇವತ್ತಿನವರೆಗೆ ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಒಂದು ಮನೆ ಕೂಡ ಕೈತಿಲ್ಲ ಒಬ್ಬ ಬಡವನಿಗೆ ಅದಕ್ಕೆ ಮತ್ತೆ ಬಯಸ್ತಾ ಇದ್ದಾರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಬೇಕು ಅಂತ ಅಲ್ಟಿಮೇಟ್ಲಿ ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಏನು ಕರೀತೀರಿ ಅವ್ರನ್ನ ನೀವು ದೊಡ್ಡಪ್ಪ ಅಂತ ದೊಡ್ಡಪ್ಪ ಅಂತ ಏನು ಹಾರೈಸ್ತೀರಿ ಒಂದ್ಸಲಿ ಹಾರೈಸ್ಬಿಡಿ ಅದೇ ಮೇಡಮ್ ಅವ್ರಿಗೆ ಆಯುಸ್ಸು ಆರೋಗ್ಯ ಕೊಟ್ಟು ಈಗ 75 ವರ್ಷ ಆಗಿದೆ ಒಂದು ದಾಪುಗಾಲು ಹೋದ 75 ವರ್ಷ ಇನ್ನೂ ಒಂದು 25 ವರ್ಷ ಇದ್ದು ಜನಗಳಿಗೆ ಒಳ್ಳೆ ಕಾರ್ಯಕ್ರಮ ಕೊಡಲಿ ಅಂತ ಹಾರೈಸ್ತೀನಿ ಥ್ಯಾಂಕ್ ಯು ಸರ್ ಇಷ್ಟೆಲ್ಲ ಹಾರೈಸಿದ್ರಿ ಅವ್ರು ಇನ್ನೊಂದು 25 ವರ್ಷ ಇದ್ದು ಜನಗಳಿಗೆ ಸೇವೆ ಮಾಡಬೇಕು ಮತ್ತು ನಿಜ ರಾಜ್ಯ ಬಯಸ್ತಾ ಇದೆ ಅವ್ರು ಮತ್ತೆ ಮುಖ್ಯಮಂತ್ರಿ ಆಗಬೇಕು ಅಂತೆಲ್ಲ ಹೇಳಿ ಅಂದರೆ ನೀವು ಹೇಳಿದ್ರಿ ಒಂದು 20 ವರ್ಷದಿಂದ ಒಡನಾಟ ಇದೆ ಭಾಳ ಚೆನ್ನಾಗಿದ್ವಿ ಮತ್ತು ಮಾತಾಡಿಸ್ತಾರೆ ಊರಿಗೆ ಬಂದಾಗ ಮತ್ತು ಬೆಂಗಳೂರಿಗೆ ಹೋದಾಗೆಲ್ಲ ಅಂಥೇಳಿ ಅವ್ರು ಯಾವತ್ತಾದರೂ ನಿಮಗೆ ತಂದೆ ಸ್ಥಾನದಲ್ಲಿ ನಿಂತು ಅಥವಾ ದೊಡ್ಡಪ್ಪ ಆಗಿ ಬೈದಿದ್ದು ಬುದ್ಧಿ ಹೇಳಿದ್ದು ಅಥವಾ ಓದ್ರು ಅಂತ ಹೇಳಿದ್ದು ಅಥವಾ ಬೇರೆ ಇನ್ನೇನಾದರೂ ಈ ಅಂಥ ಘಟನೆಯ ಸಂದರ್ಭ ಏನಾದ್ರು ಇದೆಯಾ ನಂದು ಒಂದ್ಸಲ SLC ಫೇಲ್ ಆಗಿತ್ತು PUC ಫೇಲ್ ಆಗಿತ್ತು ಅವಾಗ ಮತ್ತೆ ಅವ್ರ ಹತ್ರ ಹೋದೆ ಫೇಲ್ ಆಗಿದೆ ಅಂತ ಹೇಳಕ್ಕೆ ಮೈಸೂರಲ್ಲಿ ಇದ್ರು ಮನೆಯಲ್ಲಿ ಹೋಗ ಇನ್ನೊಂದು ಕಟ್ಟೋ ಸಪ್ಲಿಮೆಂಟರಿ ಕಟ್ಟು ಅಂತ ಹೇಳಿದ್ರು ನಾನು ಕಟ್ಟಲಕ್ಕಪ್ಪ ಅಂತ ಅಂದೆ ಇನ್ನೇನು ಮಾಡ್ತೀಯಾ ಮುದವಿ ಹೋಗ ಮುದವಿ ಕಟ್ಟೋ ಹೋಗಿ ಊರ್ಲಿ ಹೋಗಿ ಏನು ಮಾಡ್ತೀಯಾ ಅಂತ ಅಂದ್ರು ಅದೊಂದು ನೆನಪಿದೆ ನಿಮಗೆ ಮತ್ತೆ ಕಟ್ಟಿದ್ರ ನೀವು ನಾನು ಕಟ್ಟಲಿಲ್ಲ PUC ಫೇಲ್ ಆಯ್ತು ಅಲ್ಲೇ ಬಿಟ್ಬಿಟ್ರಿ ಮತ್ತೇನಾದ್ರು ಅಂದ್ರೆ ಅದಕ್ಕೆ ಯಾಕೆ ಕಟ್ಟಲಿಲ್ಲ ಇಲ್ಲಪ್ಪ ನಾವು ಊರ್ಲಿ ಇದ್ಕೊಂಡು ವ್ಯವಸಾಯ ಮಾಡ್ಕೊಂಡು ನಿಮ್ ಜೊತೆ ಓಡ್ಕೊಂಡು ಇರ್ತೀನಿ ಅಂತ ಅಂತ ಅಂದೆ ಹೋಗ ಮುದವಿ ಅಂತ ಅಂತ ಅಂದ್ರು ನಿಮ್ ಜೊತೆ ಎಷ್ಟು ಜನ ಅಣ್ಣ ತಮ್ಮ ಇಬ್ರು ನಾಲ್ಕು ಜನ ಇಬ್ರು ಹೆಣ್ಮಕ್ಳು ಇಬ್ರು ಗಂಡು ನೀವು ದೊಡ್ಡವರ ನಾನು ಗಂಡು ಮಕ್ಳು ನಾನು ದೊಡ್ಡವ್ರು ನೀವು ದೊಡ್ಡವರು ಈಗ ಅವರೆಲ್ಲ ಓದಿದಾರ ಇಲ್ಲ ಹೇಗೆ ನನ್ನ ತಮ್ಮ ಓದಿದಾನೆ KSOL ರೀಜನಲ್ ಡೈರೆಕ್ಟರ್ ಆಗಿದ್ದಾರೆ ಪ್ರಾದೇಶಿಕ ನಿರ್ದೇಶಕ ಚಾಮರಾಜನಗರ ಅವ್ರಿಗೆ ಬಾರಿ ಓದ್ಬೇಕು ಅವ್ರಿಗೆ ಸಿದ್ದರಾಮಯ್ಯ ಅವ್ರಿಗೆ ಓದ್ಬೇಕು ಅಂತ ಎಲ್ಲರೂ ಮಕ್ಕಳೆಲ್ಲ ಓದ್ಬೇಕು ಅಂತ ಬಹಳಷ್ಟು ಎಜುಕೇಶನಲ್ ಗೆ ಸಂಬಂಧ ಅವರು ನಮ್ಮ ಫ್ಯಾಮಿಲಿ ಎಲ್ಲ ಯಾರೇ ಮಕ್ಕಳು ಯಾವುದೇ ಕುಟುಂಬದಲ್ಲಿ ಓದ್ತಾರೆ ಅಂದ್ರೆ ಅವ್ರು ಪ್ರೋತ್ಸಾಹ ಮಾಡ್ತಾರೆ ಓದ್ಬೇಕು ಅವ್ರಿಗೆ ಓದೋದ್ರ ಬಗ್ಗೆ ಜಾಸ್ತಿ ಆಸಕ್ತಿ ಅವ್ರಿಗೆ ಇನ್ನು ಓದನ್ನ ಬಿಟ್ಟು ಅಂದ್ರೆ ಈಗಲೂ ಊರಿಗೆ ಬಂದಾಗ ತೋಟ ಗಿಟ ಜಮೀನ್ ಗಿಮೀನು ಇದ್ರ ಬಗ್ಗೆ ಏನಾದ್ರು ಅವರು ಕೇಳೋದು ಮಾಡಿದ್ದು ಇದ್ರ ಬಗ್ಗೆ ಚರ್ಚೆ ಮಾಡೋದು ಕೇಳ್ತಿರ್ತಾರೆ ನೀವು ಎಷ್ಟು ಭತ್ತ ಬೆಳೆದ್ರಿ ಎಷ್ಟು ಕಬ್ಬು ಬೆಳೆದ್ರಿ ಈ ಸಲ ಚೆನ್ನಾಗಿ ನೀರು ಕೊಟ್ಟಿದ್ರ ಮಳೆ ಆಯ್ತಾ ಅಂತೆಲ್ಲ ಕೇಳ್ತಾನೆ ಇರ್ತಾರೆ ಅಂದ್ರೆ ಅವ್ರ ಕೆಲಸದಲ್ಲಿ ಇದ್ರೂ ಮನ್ಸಿಲ್ ಒಂದ್ ಕಡೆ ಇದ್ದೇ ಇರುತ್ತೆ ಆಮೇಲೆ ಊರಲ್ಲಿ ಗ್ರಾಮಸ್ಥರು ಯಾರು ಚೆನ್ನಾಗಿದ್ದಾರೆ ಅವರು ಹುಷಾರಿದ್ರಲ್ಲ ಅವ್ರು ಚೆನ್ನಾಗಿದ್ದಾರೆ ಆ ತರ ಎಲ್ಲ ಕೇಳ್ತಾ ಇರ್ತಾರೆ ಈಗ ಅವರು ಇಂಥ ಸ್ಥಾನಕ್ಕೆ ಬಂದ್ರು ಅವ್ರ ಸ್ನೇಹಿತರ ಜೊತೆ ಅದೇ ಬಾಂಧವ್ಯ ಇಟ್ಕೊಂಡಿದಾರಲ್ಲ ನಿಮಗೇನು ಅನ್ಸುತ್ತೆ ಅದ್ರ ಬಗ್ಗೆ ಅದೇ ನಮಗೆ ಅವರು ಹಳ್ಳಿ ಸೊಗಡನ್ನು ಮರ್ತಿಲ್ಲ ಅವರು ಇವತ್ತಿನವರೆಗೂ ಏನು ಅವತ್ತು 30-40 ವರ್ಷದಿಂದ ಏನು ಇದು ಬ್ಯಾಕ್ ಅವರಿದ್ರು MLA ಆಗೋಕೆ ಮೊದಲು ಅದೇ ಥರ ಇದ್ದಾರೆ ಇವಾಗ ಕ್ಯಾಶುವಲ್ ಆಗಿ ಅದೇ ಥರ ಯಾವುದೇ ರೀತಿ ಬದಲಾವಣೆ ಆಗಿದೆ ಇವತ್ತು ಕೂಡ ಸ್ನೇಹಿತರೆಲ್ಲ ಅವ್ರು ಬಂದ ತಕ್ಷಣ ಬರ್ತಾರೆ ಮನೆ ಹತ್ರ ಬರ್ತಾರೆ ಎಲ್ಲರೂ ಬರ್ತಾರೆ ಇಲ್ಲಿಗೂ ಬರ್ತಾರೆ ಬಂದಾಗಲೂ ಬರ್ತಾರೆ ಬೆಂಗಳೂರು ಮನೆಗೆ ಹೋದಾಗ ಹೋಯ್ತಾರೆ ಅಲ್ಗೂ ಅಲ್ಗೂ ಹೋಗ್ತಾರೆ ಜನ ಹೇಳ್ತಾರೆ ಟಿವಿ ಸೀರಿಯಲ್ ಮಾಡೋದೇ ಗೃಹಿಣಿಯರಿಗೋಸ್ಕರ ಅಂತ ನೀವು ಅದನ್ನ ಬದಲಾಯಿಸಿ ಸಾಧಕ ಮಹಿಳೆಯರಿಂದ ಸಾಧನೆಯ ಪಾಠ ಕಲಿಯಿರಿ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ